ಈಗ ಫಸ್ಟ್ ಯಾವುದೇ ಒಂದು ಪೇಷಂಟ್ ನಮ್ಮ ಬರ್ನ್ಸ್ ಮಾಡಿ ಬಂದ ತಕ್ಷಣ ಅವ್ರನ್ನ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಫಸ್ಟು ಅದೆಲ್ಲ ಪೇನ್ ಕಿಲ್ಲರ್ಸ್ ಅಂದರೆ ಪೇನಲ್ಲಿ ಏನಿರುತ್ತೆ ಅವ್ರಿಗೆ ಒಂದು ಐ ವಿ ಲೈನ್ ಹಾಕ್ಕೊಂಡು ಐ ವಿ ಫ್ಲೂಯಿಡ್ಸು ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟು ಮೊದಲು ಅವ್ರನ್ನ ಪೇನ್ ಫ್ರೀ ಮಾಡಬೇಕು. ಅಂದರೆ ಯಾವುದೇ ಒಂದು ಅವ್ರಿಗೆ ಪೇನಿಂದ ಅಂದರೆ ಬರ್ನ್ಸಲ್ಲಿ ತುಂಬ ಪೇನ್ ಇರುತ್ತೆ ಆ್ಯಂಡ್ ಅಲ್ಲಿ ಫ್ಲೂಯಿಡ್ಸು ಲಾಸ್ ಆಗಿರುತ್ತೆ. ಅವರಿಗೆ ಮೇಯ್ನ್ ಟ್ರೀಟ್ಮೆಂಟು ಫ್ಲೂಯಿಡ್ಸು ಪೇನ್ ಕಿಲ್ಲರ್ ಅದು. ಅದಾದ ನಂತರ ಅವ್ರದ್ದು ಬಾಡಿಯಲ್ಲಿ ಎಲ್ಲ ವಾಶ್ ಮಾಡಿ ಅಂದರೆ ಹೈಡ್ರೋಥೆರಪಿ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಶವರ್ ಬಾತ್ ಕೊಟ್ಟು ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಏನು ಬಂದು ಡ್ರೆಸ್ಸಿಂಗ್ ಅಡ್ವಾನ್ಸ್ ಡ್ರೆಸ್ಸಿಂಗ್ಸು ಏನು ಡ್ರೆಸ್ಸಿಂಗ್ಸ್ ಇದೆ ನಮ್ಮಲ್ಲಿ ಎಲ್ಲ ಮೆಥಡ್ ಆಫ್ ಡ್ರೆಸ್ಸಿಂಗ್ಸು ನಾವು ಫಾಲೋ ಮಾಡ್ತೀವಿ. ಹಾಗಾಗಿ ಯಾವ ಪೇಷಂಟ್ಗೆ ಯಾವುದು ಸೂಟಬಲ್ ಡ್ರೆಸ್ಸಿಂಗು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಅವ್ರನ್ನ ಪೂರ್ಣ ಅವರು ಎಲ್ಲ ಗಾಯಗಳನ್ನ ಕವರ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಅವ್ರನ್ನ ಬೆಡ್ಡಿಗೆ ಹಾಕಿ ಅದು ನಾವು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ತೀವಿ. ಆಂಟಿಬಯೋಟಿಕ್ಸ್ ಆಗಿ ಪೇನ್ ಕಿಲ್ಲರ್ಸು ಎಲ್ಲ ಕಂಟಿನ್ಯೂ ಮಾಡಿಕೊಂಡು ಅದು ಯೂರಿನ್ ಎಲ್ಲ ಮಾನಿಟರ್ ಮಾಡಿಕೊಂಡು ಅವ್ರಿಗೆ ಐ ಸಿ ಯು ಬೇಕಂದರೆ ನಮ್ಮದೆ ಬರ್ನ್ಸ್ಗೆ 5 ಬೆಡ್ ಐ ಸಿ ಯು ಇದೆ, ವೆಂಟಿಲೇಟರ್ಸ್ ಇದೆ. ಸೊ ಅವ್ರನ್ನ ಐ ಸಿ ಯುಗೆ ಶಿಫ್ಟ್ ಮಾಡ್ಕೊಳ್ಳೋದು ಅಥವಾ ವಾರ್ಡಲ್ಲಿ ಮ್ಯಾನೇಜ್ ಮಾಡಿದ್ರೆ ವಾರ್ಡಲ್ಲಿ ಮ್ಯಾನೇಜ್ ಮಾಡೋದು, ಆಕ್ಸಿಜನ್ ಬೇಕಾದ್ರೆ ಆಕ್ಸಿಜನ್ನು ಏನು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಸುಟ್ಟ ಗಾಯಗಳಿಗೆ ಏನು ಚಿಕಿತ್ಸೆ ಬೇಕೋ ಅದೆಲ್ಲ ನಮ್ಮಲ್ಲಿ ಇದೆ. ಬರ್ನ್ಸ್ ವಾರ್ಡಲ್ಲೇ ಎಲ್ಲ ಇರೋದ್ರಿಂದ ಓ ಟಿ ಸೌಲಭ್ಯವೂ ಇಲ್ಲೇ ಇರೋದ್ರಿಂದ ಎಲ್ಲ ಚಿಕಿತ್ಸಾ ಸೌಲಭ್ಯಗಳು ನಮ್ಮಲ್ಲಿ ದೊರೆಯುತ್ತೆ.